ದೇವನನಯ ಪರಮಗುರು ಪರಮಾರಾಧ್ಯರನ ಬಸವಾದಿ ಪ್ರಮಥರನ ಸ್ಮರಣೆ ಮಾಡುತ್ತಾ ಈ ಪಾವನ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತ ಗದುಗಿನ ಜಗದ್ಗುರು ತೋಂಟದಾರ್ಯ ಮಠದ ಡಾಕ್ಟರ್ ಸಿದ್ಧರಾಮ ಮಹಾಸ್ವಾಮಿಗಳವರಲ್ಲಿ ಶರಣುಗಳನ್ನು ಹೇಳ್ತಾ ಹಾಗೂ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತ ಚಿತ್ರದುರ್ಗದ ಕಬೀರಾನಂದಾಶ್ರಮದ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳವರಲ್ಲಿ ಶಿವಲಿಂಗಾನಂದ ಮಹಾಸ್ವಾಮಿಗಳವರಲ್ಲಿ ಶರಣುಗಳನ್ನು ಹೇಳ್ತಾ ಹಾಗೆ ಆತ್ಮೀಯ ಪೂಜ್ಯರಾದ ಅಮೀನ್ಗಡದ ಪೂಜ್ಯರಲ್ಲಿ ಮುನವಳ್ಳಿಯ ಪೂಜ್ಯರಲ್ಲಿ ಚಿಕ್ಕಲ್ಪರ್ವಿಯ ಪೂಜ್ಯರಲ್ಲಿ ಹಾಗೂ ಕಡೋಲಿಯ ಪೂಜ್ಯರಲ್ಲಿ ಅಕ್ಕಿ ಆಲೂರಿನ ಪೂಜ್ಯರಲ್ಲಿ ಹಾಗೂ ಸಾವಳಗೀಶ್ವರ ದೇವರಲ್ಲಿ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಶರಣುಗಳನ್ನು ಹೇಳ್ತಾ ನಮ್ಮ ಗದುಗಿನ ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮ ಸಮಾಜದ ಅತ್ಯಂತ ನಿಷ್ಠಾವಂತ ಪ್ರಜ್ಞಾವಂತ ವ್ಯಕ್ತಿ ಅಂತ ಗುರುತಿಸಲ್ಪಟ್ಟಿರ್ತಕ್ಕಂಥ ಸನ್ಮಾನ್ಯ ಡಿ ಆರ್ ಪಾಟೀಲ್ರವರೇ ಹಾಗೂ ನಮ್ಮ ಕೇಲಿ ಆಸ್ಪತ್ರೆಯ ಹಿಂದಿನ ಮುಖ್ಯ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಅವರೇ ದಂಪತಿಗಳವರೇ ಹಾಗೂ ವೇದಿಕೆ ಮೇಲೆ ಗದಗದಿಂದ ಆಗಮಿಸಿರ್ತಕ್ಕಂಥ ಭಾಳಷ್ಟು ಜನ ಉಪಸ್ಥಿತರಿದ್ದಾರೆ. ಬಹುತೇಕ ನಮ್ಮ ಡಾಕ್ಟರ್ನ ಅಷ್ಟು ಬಿಟ್ಟರೆ ಹೆಚ್ಚು ಕಡಿಮೆ ಇದೆ, ಪೂರಾ ಗದಗದವರ ಕಬ್ಜಾ ತಗೊಂಡಂಗಾಗ್ಯದಾರದು. ಅದರ ಅರ್ಥ ಆಗಲೇ ನಮ್ಮ ಡಿ ಆರ್ ಪಾಟೀಲ್ರು ಮಾತಾಡ್ತಾ ಹೇಳಿದರು, ನಾಗನೂರು ಮಠಕ್ಕೂ ಗದಗಿನ ಮಠಕ್ಕೂ ಒಂದು ಬಾಂಧವ್ಯ ಇತ್ತು, ಆ ಬಾಂಧವ್ಯ ಇನ್ನು ಮತ್ತಷ್ಟು ಹೆಚ್ಚಾಗಿರ್ತಕ್ಕಂಥ ಈ ಸಂದರ್ಭ ಅನ್ನೋದನ್ನು ಈ ವೇದಿಕೆ ಮತ್ತೊಮ್ಮೆ ರುಜುವಾತು ಪಡಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕಲಾವಿದರೆ ಯಾವತ್ತು ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಭಾಳ ಮಂದಿ ವಿಚಾರ ಮಾಡಕತ್ತಾರ, ಟೈಮ್ ಆಗೈತಿ ಮುಗಿಸ್ಬಿಡ್ರಿ, ಹೌದಿಲ್ರಿ? ಖರೆ ಕರ್ಣ ಇವತ್ತು ಮದುವಿಗೆ ಬಂದು ನಮ್ಮ ಸ್ವಾಮಿಗಳೊಬ್ಬರು ನನಗೆ ಕೇಳಾಕತ್ತಿದ್ರು, ಇಷ್ಟೆಲ್ಲ ಮಂದಿ ಬಂದ್ರಲ್ರಿ, ಇದ್ರಾಗ ಗಂಡಿನವ್ರ ಕಡೆ ಯಾರು, ಹೆಣ್ಣಿನವ್ರು ಯಾರು? ನನಗೆ ದೊಡ್ಡ ಗಾದ್ಲಿ ಬಿತ್ತು, ಇದೇನು ನಾವು ಹಿಂಗೆ ಮಾಡಿದ್ದಿಲ್ಲ, ಇದಕ್ಕೇನು ಹೇಳಬೇಕು? ನಾನಂದೆ ಹಂಗ್ಯಾಂಗ್ರಿ, ಹೌದ್ರಿ, ಹೆಣ್ಣವರು ಗಂಡಿನವ್ರು ಇರ್ತಾರ, ನನಗೆ ಸಟ್ನ ಐಡಿಯ ಬತ್ತ. ಬಹುತೇಕ ಬೀಗರೇನು ಬರ್ತಾರಲ್ಲ, ತಡ ಮಾಡೇ ಬರ್ತಾರೆ. ಮೊದಲೇನು ಬಂದ್ರಲ್ಲ ಅವರೆಲ್ಲ ಗಂಡಿನವ್ರ ಕಡೆ, ಆಮೇಲೆ ಬಂದ್ರು ನೋಡ್ರಿ ಎಲ್ಲೆಲ್ಲಿ ಕುಂಡ್ರದು ನಮ್ಮ ದೇವಸ್ಥಾನ ಎಲ್ಲೆಲ್ಲಿ ಐತಿ. ಅವ್ರು ಬೀಗರು ದಿವಸ ಬರು ಹಂಗೆ ಅವ್ರು ಬೀಗರು ಬಂದ್ರೆ, ಮೊದಲು ಬಂದವ್ರು ಗಂಡಿನವ್ರ ಕಡೆ ಅನ್ನೋದು, ಆಮೇಲೆ ಬಂದವರು ಹೆಣ್ಣವ್ರ ಕಡೆ ಅನ್ನೋದು. ಕೆಲವು ಮಂದಿ ಅಂತಾರ ನಾವು ಆಮೇಲೆ ಬರುವಲ್ಲಿ ಯಾಕ್ರಿ, ನಮ್ಮ ಅಜ್ಜಾರು ನಮ್ಕಿತ ಹಿಂದೆ ಬಂದಾರ, ಅವರ ಹೆಣ್ಣವ್ರ ಕಡೆ ಆಗಿಬಿಟ್ಟಾರ, ಇನ್ನು ನಿಮ್ಮದೇನು ಅಂತ ಹೇಳಿ ಸುಮ್ಮನೆ ಹೇಳಿದೆ ನಾನಷ್ಟೇ. ಆದರೆ ಹೆಣ್ಣಿನವರು ಗಂಡಿನವರು ಅಂತಕ್ಕಂಥದ್ದಿಲ್ಲ. ಇವತ್ತ ಈ ಮದುವೆಯ ಸಮಾರಂಭದೊಳಗೆ ಎಲ್ಲ ಪೂಜ್ಯರು ಗಮನಿಸಿದ ಹಾಗೆ, ಎಲ್ಲ ಪೂಜ್ಯರು ನೋಡಿದ ಹಾಗೆ, ಎಲ್ಲರದು ಆಸೆ ಇತ್ತು ನಿನ್ನೆ, ನಾವೆಲ್ಲ ಸಂಕಲ್ಪ ಮಾಡಿದ್ದೀವಿ ಇವತ್ತೇನಾಗೈತೆ ಆಗವಾತ್ಯಕ್ಕ, ನಾಳೆ ಮಳೆ ಸಂಬಂಧ ಮೇಘರಾಜ ಬಿಡು ಕೊಡ್ತಾನೆ ಅಂತಕ್ಕಂಥ ಭರವಸೆ ಇತ್ತು. ಆದರೆ ಏನೋ ಒಂದು ವಾತಾವರಣದ ವೈಪರೀತ್ಯದಿಂದಾಗಿ ಅತಿಯಾದ ಮಳೆ ಬಂತು, ಭಾಳ ಕಷ್ಟ. ನಾವು ಇಲ್ಲಿದೆಲ್ಲ ವ್ಯವಸ್ಥೆ ಮಾಡುವುದನ್ನು, ಈ ನೀರಿನ ತೊಂದರೆ ಆಗಲಾರ್ದಂಗೆ ನೋಡೋದನ್ನು ಭಾಳ ಕಷ್ಟ, ಎಲ್ಲ ಕಷ್ಟಪಡ್ತಾರೆ ಕಾರ್ಯಕರ್ತರು. ಆದರೆ ಒಂದೇನು ಅಂತಂದರೆ, ನಾನು ನನ್ನ ಜೀವನದೊಳಗೆ ಬಹುತೇಕ ದಿನಗಳಿಂದ ಕಾರ್ಯಕ್ರಮದೊಳಗೆ ಇರ್ತೀನಿ, ಭಾಳಷ್ಟು ಕಾರ್ಯಕ್ರಮಗಳು ನೋಡ್ತೀನಿ. ಆದರೆ ಒಂದು ನಾಗನೂರಿನೊಳಗೆ ಅಪರೂಪದ ಒಂದು ಕಾರ್ಯಕ್ರಮ ನಾನು ಏನು ನೋಡಿದೆ ನನ್ನ ಜೀವನದೊಳಗೆ ಅಂತಂದರೆ, ಮಳೆ ಹತ್ತಿದರೂ ಸಹಿತ ಕಾರ್ಯಕ್ರಮ ನಡೆದಿರ್ತಕ್ಕಂಥ ನಾಗನೂರು ಮಠದ ಇತಿಹಾಸ ಅಂಥೇಳಿ ಅದನ್ನು ನಾಗನೂರಿನ ಭಕ್ತರು ರುಜುವಾತು ಪಡಿಸಿದ್ರಿ. ನಾವೇನೋ ಇಲ್ಲಿ ಕೂತೀವಿ, ಪಾಪ ಕೆಲವು ಜನ ಮಳೆಯೊಳಗೆ ನೆನ್ಕೊಂಡು ಬಂದಿರಿ, ತಂಪದ ಅಂಥದ್ರೊಳಗೆ ಒಂದಿಷ್ಟು ಮಂದಿ ಶರಣರಂತಿ ನಿಂತ್ಕೊಂಡೇ ಅದಾರ. ಇಂಥ ಒಂದು ಪರಿಸ್ಥಿತಿ ನಾವೆಲ್ಲ ಅಂತಿದ್ದೀವಿ, ಈ ವೇದಿಕೆ ಕಡಿ ದಿವಸ ಕಮ್ಮಿ ಬೀಳ್ತದ ಸಾಲೋದಿಲ್ಲ ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ. ನೀವು ತೋರಿಸಿದ್ರಿ ಕಡಿ ದಿವಸ ಅಲ್ರಿ, ಪ್ರಾರಂಭಕ್ಕನ ಕಡಿಮೆ ಆಗ್ತದ, ಆ ರೀತಿಯೊಳಗೆ ನಮ್ಮೆಲ್ಲರ ಹಂಬಲ ಐತಿ ಅನ್ನತಕ್ಕಂಥದ್ದನ್ನು ತೋರಿಸಿದಿರಲ್ಲ. ಬಹುತೇಕ ಬಸವಣ್ಣನ ಒಂದು ಕೆಲಸ, ಬಸವಣ್ಣನ ಹೆಸರು ಅದು ಏನು ಕೆಲಸ ಮಾಡ್ತದೆ, ಕೆಲವು ಮಂದಿ ಅಂತಿರ್ತಾರೆ ಏನ್ರಿ ಈ ದಿನಮಾನದೊಳಗೆ ಎಲ್ಲಿ ಒಳ್ಳೆಯ ವ್ಯಕ್ತಿಗಳು ಸಿಗ್ತಾರೆ,
ಯಾರು ಧರ್ಮಕ್ಕಾಗಿ ದೇವರಿಗಾಗಿ ಚಿಂತನೆ ಮಾಡುವಂಥವರದಾರ? ಎಲ್ಲಿದೆ ವ್ಯವಸ್ಥೆ, ಎಲ್ಲಿದೆ ಆಧ್ಯಾತ್ಮ, ಎಲ್ಲಿದೆ ಧರ್ಮ? ಯಾರಿಗೆ ಬೇಕಾಗಿದ್ದಾರೆ, ಯಾರು ಮಾಡ್ತಾರೆ, ಯಾರು ಸಂಬಂಧ ಹೇಳ್ತೀರಿ ಅಂಥೇಳಿ ಭಾಳ ಮಂದಿ ಭಾಳ ಕಡೆ ಕೇಳ್ತಿರ್ತಾರ. ಎಲ್ಲಿದೆ ಧರ್ಮ, ಎಲ್ಲಿದೆ ಆಧ್ಯಾತ್ಮ, ಎಲ್ಲಿದೆ ದೇವರ ನಂಬಿಕೆ ಅಂತ ಕೇಳೋರಿಗೆ ತಂದು ತೋರಿಸಬೇಕು. ನಾಗನೂರಿನ ಈ ವೇದಿಕೆಯೊಳಗೆ ನೀವೇನು ಕೇಳಿದಿರಿ ಎಲ್ಲ ಐತಿ ಅಂತಕ್ಕಂಥದ್ದು ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇಂಥ ಒಂದು ಭಕ್ತಿ, ಇಂಥ ಒಂದು ಶ್ರದ್ಧೆ ಮೂಡಬೇಕು ಅಂತಂದರೆ ಹಂಗೆ ಯಾರನ್ನೇ ಯಾರೇ ಹೇಳಿದರೆ ಬರೋದಿಲ್ಲ, ಅದು ಮನಸ್ಸಿನಲ್ಲಿ ಅಂಥ ಭಾವ ಮೂಡಬೇಕು. ಆ ಮನಸ್ಸಿನಲ್ಲಿ ಆ ಭಾವ ಮೂಡಬೇಕಾದ್ರೆ ನೋಡ್ರಿ, ಬಸವ ಪುರಾಣದ ಈ ಎಲ್ಲ ಕಾರ್ಯಗಳು ಇಷ್ಟು ನಿರ್ವಿಘ್ನವಾಗಿ ಸರಳವಾಗಿ ನಿಮ್ಮೆಲ್ಲರ ಭಕ್ತಿಯಿಂದ ನಡೀತಾವೆ ಅಂತಂತಂದರೆ ಬಸವ ಪುರಾಣಕ್ಕೆ ಭಾಳ ದೊಡ್ಡ ಶಕ್ತಿ ಅಂತಂತಂದರೆ ಬಸವ ಪುರಾಣದ ಭಕ್ತಿಗೆ ಭಾಳ ದೊಡ್ಡ ಆಧಾರ ಸ್ತಂಭ ಅಂತಂದರೆ ಅದು ಶಿವ ಬಸವ ಅನ್ನುವಂಥ ಹೆಸರು ಅನ್ನೋದನ್ನು ನಾವು ಮರಿಬಾರ್ದಲ್ಲ. ಆ ಹಿನ್ನೆಲೆಯೊಳಗೆ ಇವತ್ತು ಬಸವಣ್ಣನವರ ವಿವಾಹವನ್ನು ಸಾಂಕೇತಿಕವಾಗಿ ನೆರವೇರಿಸ್ತಕ್ಕಂಥ ಒಂದು ಸಂದರ್ಭ ಸಡಗರದೊಳಗೆ ನಾವು ನೀವೆಲ್ಲ ಇದ್ದೀವಿ. ಆದರೆ ನೆನ್ಪಿಟ್ಕೋಬೇಕು, ಬಸವಣ್ಣನವರ ನಾಮಕರಣವನ್ನು ಒಂದು ಮಗುವನ್ನು ತೊಟ್ಟಲಿಗೆ ಹಾಕಿ ಬಸವಣ್ಣ ಅಂತ ನಾಮಕರಣ ಮಾಡುವ ಮೂಲಕ ಒಂದು ಇತಿಹಾಸವನ್ನು ಮೊದಲಿಗೆನೇ ಬರೆದ್ರಿ ಹೋದ ಸೋಮವಾರ. ಆದರೆ ಇವತ್ತು ಮತ್ತೊಮ್ಮೆ ಮತ್ತೊಂದು ಇತಿಹಾಸ ಏನು ಅಂತಂತಂದರೆ ಬಸವಣ್ಣನವರನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸಿ ವಧುವರರಿಗೆ ಇಲ್ಲಿ ಮಾಂಗಲ್ಯ ಧಾರಣ, ಆಮೇಲೆ ಅವರಿಗೆ ವಿವಾಹ ಮಹೋತ್ಸವ ನಡೀತಕ್ಕಂಥದ್ದು ಆ ಒಂದು ವ್ಯವಸ್ಥೆಯನ್ನು ಇವತ್ತು ನಿಜವಾಗಲೂ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಬಹುಶಃ ಬಸವ ಪುರಾಣ ನಮ್ಮ ನಾಡಿನ ತುಂಬ ಭಾಳಷ್ಟು ಕಡೆಗೆ ನಡೀತದೆ, ಭಾಳಷ್ಟು ಕಡೆಗೆ ದೊಡ್ಡ ದೊಡ್ಡ ಪ್ರಮಾಣದೊಳಗೆ ನಡೀತದೆ. ಇಲ್ಲೇ ನಡೆದಂಥದ್ದು ನಾವೇನು ಅಂದ್ಕೋಬೇಕಾಗಿಲ್ಲ. ಆದರೆ ನೆನಪಿಟ್ಕೋಬೇಕು, ಭಾಳಷ್ಟು ಕಡೆಗೆ ಏನು ನಡೆದದ ಆ ಹಿನ್ನೆಲೆಯೊಳಗೆ ಏನು ಐತಿಹಾಸಿಕ ದಾಖಲೆ ಬಸವ ಪುರಾಣಗಳು ನಡೆದಾವ ಅದೇ ಸಾಲಿನೊಳಗೆ ನಾಗನೂರಿನ ಈ ಬಸವ ಪುರಾಣವು ಸಹಿತ ಒಂದು ಐತಿಹಾಸಿಕ ದಾಖಲೆಯಾಗಿ ಅದು ದಾಖಲಾಗ್ತಿರೋದು ನಿಮ್ಮೆಲ್ಲರ ಭಕ್ತಿಯ ಪ್ರತೀಕ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಹಾಗೆಯೇ ಇಲ್ಲಿ ನೋಡ್ರಿ, ಬಸವಣ್ಣನವರ ನಿನ್ನಿನ ದಿವಸ ಬಸವಣ್ಣನವರನ್ನು ಅವರ ವ್ಯಕ್ತಿತ್ವವನ್ನು ಗಮನಿಸಿರ್ತಕ್ಕಂಥವರು ಕೂಡಲ ಸಂಗಮದ ಈಶಾನ್ಯ ಗುರುಗಳಿಂದ ಬಸವಣ್ಣನವರಿಗೆ ಸೂಚನೆಯನ್ನು ಕೊಡಿಸ್ತಾರೆ. ಆ ಸೂಚನೆಯ ಪ್ರಕಾರ ಬಸವಣ್ಣ ಮದುವೆ ಆಗಬೇಕೋ ಬ್ಯಾಡೋ, ಯಾಕೆ ಬೇಕು ಈ ಮದುವೆ, ಎಂಥದ್ದು ಮದುವೆ ಅನ್ನತಕ್ಕಂಥದ್ದು. ಒಂದು ಕಡೆಗೆ ಒಬ್ಬ ಹೇಳ್ತಾನೆ ಪಾಶ್ಚಿಮಾತ್ಯ ವಿಜ್ಞಾನಿ ಜ್ಞಾನಿ ಏನಂತ, ಜೀವನದೊಳಗೆ ಮದುವೆ ಆಗಬೇಕು, ಕಂಪಲ್ಸರಿ ಕಡ್ಡಾಯವಾಗಿ ಮದುವೆ ಆಗಬೇಕು ಅಂತ ಹೇಳ್ತಾ ನಾವು. ಯಾಕೆ, ಏನು ಪ್ರಯೋಜನ ಐತಿ ಅಂತಂದರೆ ಭಾಳ ಒಳ್ಳೆ ಚಲೋ ಹೆಂಡತಿ ಸಿಕ್ಕಳು ಅಂತಂತಂದ್ರೆ ಅಗ್ದಿ ಸಕ್ಸಸ್ಫುಲ್ ಜೀವನ ಆಗ್ತದೆ. ಅಂತ ಹಿಂತಕ್ಕೆ ಗಂಟು ಬಿದ್ದರೆ ಯಾವ ರೀತಿಯೊಳಗೆ ಒಂದು ಆಧ್ಯಾತ್ಮದ ವೈರಾಗ್ಯದ ಬದುಕನ್ನು ಬದುಕಬೇಕು ಅಂಥ ಬದುಕನ್ನು ಬದುಕೋದಕ್ಕೆ ಕಲಿಸ್ತಾಳೆ. ಇವೆರಡೂ ಒಳ್ಳೆಯದನ್ನ ಅಕ್ಕ ಹೊರತು ಕೆಟ್ಟದ್ದೇನಾಗೋದಿಲ್ಲ, ಅದಕ್ಕೆ ಮದುವೆ ಆಗಬೇಕು ಅಂತ ಇಕ್ಕೊಂಡು ಹೇಳ್ತಾನೆ. ಆ ಹಿನ್ನೆಲೆಯೊಳಗೆ ಬಹುತೇಕ ಕೆಲವು ಮಂದಿ ಅಂತಾರೆ ನಿಮಗೇನು ಗೊತ್ತೈತ್ರಿ ಸ್ವಾಮಿಗಳು, ಅದನ್ನು ನಾವು ಡಿಸೈಡ್ ಮಾಡಿ ಭಾಳ ದಿವಸ ಆಗೈತಿ, ಈಗೇನು ನೀವು ಅದನ್ನು ನಮಗೆ ಹೊಸ್ದಾಗಿ ಹೇಳಬೇಡ್ರಿ ಅಂತ ಇಕ್ಕೊಂಡೇಳಿ. ಹೌದಿಲ್ಲರಿ, ಇನ್ನು ಕೆಲವು ಮಂದಿ ಏನು ನಾವು ಕನ್ಯಾ ನೋಡೋಕ್ಕೆ ಹೋಗ್ತೀವಿ, ವರ ನೋಡೋಕ್ಕೆ ಹೋಗ್ತೀವಿ, ಇಂಥ ಸಂದರ್ಭದೊಳಗೆ ಭಾಳಷ್ಟು ಮಂದಿಗೆ ಒಂದೊಂದು ಚಟನ ಬಿದ್ದಿರ್ತೈತ್ರಿ ಕನ್ಯಾ ವರ ನೋಡುವ ಹೊತ್ತಿನೊಳಗೆ. ಅದರಾಗಿ ಕನ್ಯಾ ನೋಡೋಕ್ಕೆ ಹೋಗೋದರೆ ಒಂದು ಭಾಳ, ಒಬ್ಬ ಹುಡುಗ ನಮ್ಮೂರೊಳಗೆ ಕನ್ಯಾ ನೋಡಕ್ಕತ್ತಿದ್ದ, ಶುರು ಮಾಡಿ 2 ವರ್ಷ ಆಗಿತ್ತು, ಭಾಳ ಕನ್ಯಾ ನೋಡಿದ್ದಾವ್. ಬಂದು ನನ್ನ ಹತ್ತಕ್ಕೆ ನಿಮ್ಮ ನೆದರಿಗೆ ಅವರ ಚಲೋ ಕನ್ಯಾ ಅದಾವನ್ರಿ ಅಜ್ಜಾರ ಹೇಳ್ರಿ ಅಂತಂದಾವ್. ಅದಕ್ಕೆ ನಾಂದೆ ಈಗ ನೋಡಾಕತ್ತಿಲ್ಲ, ನೋಡಾಕತ್ತಿ ಭಾಳ ಆತ್ರಿ, ಎಷ್ಟು ನೋಡಿದಿ, ಈಗೇನ್ರಿ ಒಂದು 100-150 ಆಗಿರ್ಬೇಕ್ರಿ ಅಂತಂದಾವ್. ನಾ ಹೇಳಿ ಇನ್ನಷ್ಟು ಮುಂದುವರೆಸನಿ, ನಾನು ಇನ್ನಷ್ಟು ಮುಂದುವರಿಲಿ. ಯಾಕೆ ಯಾಕೆ ಮುಂದುವರೆಸ್ಬೇಕು ಇನ್ನೊಂದಿಷ್ಟು ಅಂತಂದ್ರೆ, ನೀ ಇನ್ನೊಂದು 100-150 ನೋಡಿದಂದ್ರೆ ನಿನ್ನ ನೋಡಾಕೆ ಎಲ್ಲರೂ ಬರೋದಾಕೈತಿ, ಅಲ್ಲಿ ತನಕ ನೀ ಏನು ಬಿಡೋದಿಲ್ಲ ಇದನ್ನು. ಅದಕ್ಕಾಗಿ ಈ ನೋಡೋದು ಒಂದು ಚಟ ಆಗಬಾರ್ದು. ಏನು ನೋಡೋದು, ಭಾಳಷ್ಟು ಸಲ ಒಬ್ಬ ಅನುಭವಿ ಹೇಳ್ತಾನೆ ಸೊಸೆಯನ್ನು ಆಯ್ಕೆ ಮಾಡುವತ್ತಿನೊಳಗೆ ಏನು ಆಯ್ಕೆ ಮಾಡೋದು, ಸೊಸೆ ಏನು ತರ್ತಾಳೆ ನೋಡ್ರಿ, ಈಗ ಹುಡುಗಿನ ಮಣಿ ತುಂಬಿಸಿಗೋರಿ, ಹುಡುಗಿನ ಮಣಿ ತುಂಬಿಸಿಗೋರಿ ಅಂತಾರಿಲ್ರಿ, ಹುಡುಗಿನ ಮಣಿ ತುಂಬಿಸಿಗೋರಿ ಅಂತಾರ. ವಾಸ್ತವಿಕವಾಗಿ ಹುಡುಗಿನ ಮಣಿ ತುಂಬಿಸಿಕೊಳ್ಳೋದ ನಡೆದೈತಿ. ಏನು ಹುಡುಗಿ ಬರುವತ್ತಿನಾಗ ಹುಡುಗಿ ಒಬ್ಬಕ್ಕೆ ಬರೋದಿಲ್ಲ, ಹಿಂದೆ ಏನ್ರಿ
ಗೊತ್ತಿಲ್ಲ ಅದನ್ನೇನು ನಾವು ಬಾಯ್ಬಿಟ್ಟು ಹೇಳೋದ್ರಾಗ ಏನು ಚಂದ ಇರಂಗಿಲ್ಲ. ಹುಡುಗಿ ಹಿಂಬಾಲಿ ಎಲ್ಲಾನು ತೊಗೊಂಡು ಮದ ಖರೇ ಖರೇ ಮಣಿ ತುಂಬುದು ನಡೆದದ. ಈ ಬದುಕಿನೊಳಗೆ ನೆನ್ಪಿಟ್ಕೊಳ್ರಿ, ಸಂಸಾರ ಅಂದರೆ ಏನು ಅಂತಂದರೆ ಮನೆ ತುಂಬೋ ವ್ಯವಸ್ಥೆ ಆಗಬಾರ್ದು. ಎಲ್ಲಿ ಮನೆ ತುಂಬುತ್ತೀವಿ ಅಲ್ಲಿ ಮನಸ್ಸುಗಳು ತುಂಬೋದಿಲ್ಲ. ಮನೆ ತುಂಬಿಸಿಕೊಳ್ಳುವಕ್ಕಿಂತಲೂ ಮನಸ್ಸನ್ನು ತುಂಬಿಸುವಂಥ ಕೆಲಸ ಎಲ್ಲಿ ಆಗ್ತದ ಅಲ್ಲಿ ದಾಂಪತ್ಯದ ಬದುಕು, ಸಂಸಾರದ ಬದುಕು ಭಾಳ ಯಶಸ್ವಿಯಾಗಿ ನಡೀತದೆ. ಏನ್ರಿ ಬದುಕು ಅಂದರೆ ಏನು, ಸಂಸಾರ ಅಂದರೆ ಏನು, ಜೀವನ ಅಂದರೆ ಏನು? ಮದುವೆ ಆಗೋದಕ್ಕಂತಿರ್ತಾರೆ ಹುಡುಗಿ ಭಾಳ ಚಲೋ ಇರಬೇಕ್ರಿ, ಎಲ್ಲರೂ ಹೇಳೋದು ಹುಡುಗಿ ಭಾಳ ಚಲೋ ಇರಬೇಕು. ನಾನು ಕೇಳ್ತೇನೆ ಹುಡುಗಿ ಭಾಳ ಚಲೋ ಇರಬೇಕು, ಸರಿ ಇರಬಾರ್ದತ್ ನಾ ಹೇಳಕತ್ತಿಲ್ಲ. ಆದರೆ ಹುಡುಗಿ ಚಲೋ ಇರಬೇಕತ್ ಯಾಕೆ ಅನ್ನಂಗಿಲ್ಲ, ನನ್ನ ಅಬ್ಜೆಕ್ಷನ್ ಇದು. ಯಾಕೆ ಗಪ್ಪ ಕೂತಿರಲ ನೀವು, ನಿಮ್ಮದೈತಿಲ್ರಿ. ಆ ಬರೀ ಹುಡುಗಿದೆ ನೋಡೋದಾತ್, ಹುಡುಗರ ಸುದ್ದಿ ಯಾಕೆ ತೆಗಿಯಂಗಿಲ್ರಿ? ಅವ್ರು ಹುಡುಗ ಹುಡುಗ ಹುಡುಗಿನ ಜೋಡಿಸಾರು ಹೇಳ್ತಿರ್ತಾರ, ಹುಡುಗ ಭಾಳ ಚಲೋ ಇರ್ದಾನ್ರಿ, ಹುಡುಗನೇನು ನೋಡೋದೇ ಬೇಡ, ಹುಡುಗನೇನು ನೋಡೋದೇ ಬೇಡ, ಹುಡುಗ ಹೆಂಗೆ ಮಾತಾಡ್ತಾನೆ ಏನು ಕೇಳೋದೇ ಬೇಡ, ಹುಡುಗ ಹೆಂಗದಾನೆ ವಿಚಾರ ಮಾಡೋದೇ ಬೇಡ. ಹಿಂಗೆ ಹೇಳಿ ಒಂದು ಮದುವೆ ಮಾಡಿಸಿದ್ದತ್ತ. ಆಮೇಲೆ ಗೊತ್ತಾಯಿತು ಮದುವೆ ಮುಗಿದ ಮೇಲೆ ಹುಡುಗಗ ಕಿವಿ ಕೇಳ್ತಿರ್ಲಿಲ್ಲ. ಅವಾಗಂದ್ರು ನೀ ಇಂಥದ್ದು ಮಾಡಿಸಿದ್ಲ, ನಾ ಮೊದಲೇ ಹೇಳೇನಂದವು ಏನು ಹುಡುಗ ಕೇಳೋದೇ ಬೇಡ, ಕೇಳಂಗಿಲ್ಲ ಅಂತ ಹೇಳ. ಹುಡುಗ ಮಾತಾಡ ಹುಡುಗ ಮಾತಾಡಕ್ಕೆ ಬರ್ತಿದ್ದಿಲ್ಲ, ಹುಡುಗ ಮಾತಾಡಂಗಿಲ್ಲ, ಹುಡುಗನ ಮಾತಾಡೋದೇ ಬೇಡ ಮೊದಲೇ ಹೇಳೇನಿ. ಮತ್ತು ಹೇಳಿದ ಮೇಲೆ ನೀವು ಇದನ್ನು ಕೇಳ್ತಿರಂದ್ರೆ ನಾ ಏನು ಮಾಡಲಿ? ಹಿಂಗೆ ಮದುವೆ ಮಾಡು ಅಂತೇಳಿ ಹೇಳ್ತಿರ್ತಾರೆ. ಏನು ನೂರು ಸುಳ್ಳು ಹೇಳಿ ಅಂತಾರೇ, ನಾನೇ ಹುಟ್ಟಿಸಿ ಹೇಳಕತ್ತೀನಿ ರೀ ಅಂತಾರಿಲ್ರಿ. ಮತ್ತು ಕೆಲವು ಮಂದಿಗೆ ಅನಿಸ್ತೈತಿ ಇಲ್ಲದೇನ್ರಿ ಹುಟ್ಟಿಸ್ಕೊಂಡು ಹೇಳ್ತಾರಂತ ಹೇಳಿ, ನೂರು ಸುಳ್ಳು ಹೇಳಿ ಒಂದು ಮದುವೆ ಮಾಡಂತಾರೆ. ಈಗ ನಾವು ರೀ ಹೇಳಂದ್ರೆ ಸಾಕು, ನೂರು ಯಾಕ್ರಿ, ಟನ್ ಗಂಟ್ಲೆ ಒಂದು ಎರಡು ಎನಿಸೋದ ಬೇಡ, ಟನ್ ಗಂಟ್ಲೆ ಹೇಳಿ ಈ ನಮನಿ ಮದುವೆ ಮಾಡ್ತಿರ್ತೀವಿ. ಆದರೆ ಮದುವೆಯಾಗಿ ಬರ್ತಕ್ಕಂಥವಳು ಏನ್ರಿ ಸೊಸೆ ಹೇಗೆ ಬರಬೇಕು ಅಂತಂದರೆ ಸೊಸೆ ಸೊಸೆಯಾಗಿ ಬರಬೇಕು. ಸೊಸೆಯನ್ನು ನೋಡ್ರಿ, ಸೊಸೆ ರಾಣಿಯನ್ನು ನೋಡಬೇಡ್ರಿ. ಸೊಸೆ ರಾಣಿ ಬರಬೇಕಾದ್ರೆ ಹಂಗೆ ಬರೋದಿಲ್ಲ, ಕಾರ್ ತಗೊಂಡು ಬರ್ತಾಳೆ. ಕಾರ್ ತಂದಳು ಅಂದರೆ ಮನ್ಯಾಗ ಸರ್ಕಾರ ಮಾಡೇ ಬಿಡ್ತಾಳೆ, ಅದರೊಳಗೆ ಅನುಮಾನನೇ ಇಲ್ಲ, ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ. ಆ ವ್ಯವಸ್ಥೆ ನಡೀತದೆ. ಸೊಸೆ ಬರಲಿ ಸೊಸೆ ರಾಣಿ ಬರೋದು ಬೇಡ ಅಂದಾಗ ಅಲ್ಲಿ ಬದುಕು ಚೆಂದಾಗ್ತದೆ. ಆ ಕಾರಣಕ್ಕೆ ಹುಡುಗರು ಭಾಳ ದೊಡ್ಡ ದೊಡ್ಡ ಮಾತಾಡುವಂಥ ವ್ಯವಸ್ಥೆ ಹೆಣ್ಣು ಹುಡುಗರು ಗಂಡು ಹುಡುಗರು ಮದುವೆ ಟೈಮ್ನೊಳಗೆ. ಒಬ್ಬ ಹಿಂದಿಯೊಳಗೆ ಹೇಳ್ತಾನೆ, ದಿಲ್ ದೇನಾ ಚಾಹತಾ ಹೂ ಮಗರ್ ದಿಲ್ದಾರ್ ನಹಿ, ತಾಜ್ ಮಹಲ್ ಬಣವಾನಾ ಚಾಹತಾ ಹೂ ಮಗರ್ ಮಮತಾಜ್ ನಹಿ. ನಾನು ಹೃದಯವನ್ನು ಕಟ್ಟಬೇಕು ಅಂತ ಮಾಡೇನಿ, ಆದರೆ ಮಮತಾಜ್ಗಳು ಸಿಗ್ತಾ ಇಲ್ಲ, ತಾಜ್ ಮಹಲ್ ಕಟ್ಟಬೇಕು ಅಂತ ಮಾಡೇನಿ. ಅಂದರೆ ಹೃದಯವಂತಿಕೆಯನ್ನು ಪಡೆಯುವಂಥವ್ರಿಲ್ಲ, ತಾಜ್ ಮಹಲ್ ಕಟ್ಟಬೇಕಂತ ಮಾಡೀನಿ, ಮಮತಾಜಿಲ್ಲ ಅಂಥೇಳಿ. ಈ ಒಂದು ತಾಜ್ ಮಹಲ್ ಕಲ್ಪನೆ ಅದಲ್ಲ, ಹುಡುಗ ಹುಡುಗಿ ನೋಡಕ್ಕೆ ಹೋಗಿದ್ರು ಮದುವೆ ಆದ ಹೊಸ್ತರೊಳಗೆ, ಆ ತಾಜ್ ಮಹಲ್ ಎಲ್ಲ ನೋಡಿ ಎದುರು ಸಂಬಂಧ ಕಟ್ಟ್ಯಾರ ಇದನ್ನು ಅಂತ ಕೇಳಕ್ಕೆ. ಅವಾಗ ಅವ ಹೇಳಿದ, ಅವರಿಬ್ಬರ ಪ್ರೀತಿಯ ಕುರುಹಾಗಿ ಇದನ್ನು ಕಟ್ಟ್ಯಾರ, ಇಬ್ಬರು ಅಷ್ಟು ಪ್ರೀತಿ ಮಾಡ್ತಿದ್ರೇನು ಅಂತ ಕೇಳು. ಹೌದು ಅಂದಾವು, ಎಷ್ಟೆಲ್ಲ ಪ್ರೀತಿ ಮಾಡ್ತಿರ್ಬೇಕು ಇಷ್ಟು ದೊಡ್ಡದು ಕಟ್ಟಬೇಕಾದ್ರೆ ಅಂತಂದಳಕಿ. ಹೌದು ಅಷ್ಟು ಪ್ರೀತಿ ಇತ್ತು ಅಂತ ಹೇಳಿದ, ಮತ್ತು ನೀವೊಂದು ಯಾಕೆ ಕಟ್ಟಿಸ್ಬಾರ್ದು ಅಂದಳಕಿ, ನನ್ನ ಸಂಬಂಧ ನೀವೊಂದು ಯಾಕೆ ತಾಜ್ ಮಹಲ್ ಕಟ್ಟಿಸ್ಬಾರ್ದು, ತಾಜ್ ಮಹಲ್ ಏನು ಸಾಣದ್ರೆ, ತಾಜ್ ಮಹಲ್ ಕಟ್ಟಿಸೋದೇನು ಹುಡುಗಾಟಿಗೇನ್ರಿ, ಹೆಂಗೆ ಸಾಧ್ಯ? ಅದಕ್ಕೆ ಅವ ಭಾಳ ಬೇರಿಕಿದ್ದ ಹುಡುಗ, ಅವಂದ ಈ ತಾಜ್ ಮಹಲ್ ಎದಕ್ಕೆ ಕಟ್ಟ್ಯಾರ ಅಂತಂದರೆ ಅವರ ಪ್ರೀತಿ ಅಂಥದ್ದು ತೆಳಗ ನಿತ್ತ ಮೇಲಿನ ಅಂತಸ್ತಿನೊಳಗೆ ಹಾಕಿದ್ದಳು, ತೆಳಗೆ ನಿಂತಿವ ಕರೆದ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಎರಡು ಎನಿಸೋದ್ರೊಳಗೆ ನೀ ನನ್ನ ಮಗ್ಲಿರಬೇಕು ಅಂತ ಹೇಳಿದ್ದ. ಒಂದಂದು ಎರಡು ಅನ್ನೋದ್ರೊಳಗೆ ಆಕೆ ಅವನು ಮಗ್ಲಿದ್ದಳು, ಅಲ್ಲಿಂದ ಜಿಗಿದಿದ್ದಳು, ಜೀವಂತವಾಗಿರಲಿಲ್ಲ, ಹೆಣ ಆಗಿ ಉಳಿದಳು. ಅದಕ್ಕೆ ಅವ ಹೇಳಿದ, ಇಂಥ ಪ್ರೀತಿಗಾಗಿ ಪ್ರೀತಿಯ ಮಾತಿಗಾಗಿ ತನ್ನ ಬದುಕನ್ನೇ ತ್ಯಾಗ ಮಾಡಿದಳಲ್ಲ ಅಂತ ನೊಂದುಕೊಂಡು ತಾಜ್ ಮಹಲ್ ಕಟ್ಸ್ಯಾನ, ಅದಕ್ಕೆ ನೀನು ಜಿಗ್ಯಾಕ್ ತಯಾರಿದ್ರೆ ಹೇಳು ನಾನು ಕಟ್ಟಿಸ್ತೇನೆ ಅಂದವು. ಆಕೆ ಅಂದಳು, ಇಟ್ಟು ತಾಪತ್ರ ಐತಂದ್ರೆ ನಾ ಜಿಗಿದು ಬೇಡ ನೀ ಕಟ್ಟೋದು ಬೇಡ, ಸುಮ್ಮ ತಣ್ಣಗೆ ಇರಂದ್ರೆ. ಅದರ ಅರ್ಥ ಬದುಕನ್ನು ಸಂಸಾರವನ್ನು ತಿಳಿದು ಆಚರಿಸ್ತಕ್ಕಂಥದ್ದು ಯಾವ ರೀತಿಯೊಳಗೆ ನೋಡ್ರಿ. ಇಲ್ಲಿ ಆಧ್ಯಾತ್ಮದ ದಾರಿಯಲ್ಲಿ ನಡೀತಕ್ಕಂಥವರು ಬಸವಣ್ಣ, ಆತನಿಗೆ
ಮಗಳನ್ನು ಕೊಡಬೇಕು ಅಂಥೇಳಿ ಬಲದೇವ ಅರಸರು ತೀರ್ಮಾನ ಮಾಡಿ ಈಶಾನ್ಯ ಗುರುಗಳಿಂದ ಹೇಳಿಸ್ತಾರೆ. ಎಂಥ ವ್ಯಕ್ತಿತ್ವ ಬಸವಣ್ಣನಂಥ ವ್ಯಕ್ತಿಗೆ ಮಗಳನ್ನು ಕೊಡೋದು ಅಂತಂದ್ರೆ ಜೀವನದೊಳಗೆ ಒಂದು ದೊಡ್ಡ ಭಾಗ್ಯ. ಯಾರ್ಯಾರಿಗೋ ಕೊಟ್ಟೆ, ಕೆಲವು ಮಂದಿ ಹೆಂಗೆ ಹೆಮ್ಮೆ ಪಡಬೇಕು ಅಂತಂದ್ರೆ ಮಗಳನ್ನು ಕೊಟ್ಟರೆ ಎಂಥವರಿಗೆ ಕೊಡಬೇಕು. ಜಾನಪದದೊಳಗೊಬ್ಬ ಹೇಳ್ತಾಳೆ, ಅವ್ವ ನನ್ನ ಮಗಳನ್ನು ಯಾರಿಗೆ ಕೊಡಲೆ, ಅವ್ವ ನನ್ನ ಮಗಳನ್ನು ಯಾರಿಗೆ ಕೊಡಲೆ, ಊರ ಮುಂದಿರುವ ಕೊರವಾಗ ಊರ ಮುಂದಿರುವ ಕೊರವಾಗ ಕೊಟ್ಟಾರ ಕಸಬರಿಗೆ ಚಿಂತೆ ನನಗಿಲ್ಲ. ಒಬ್ಬ ಕೇಳ್ತಾ, ಮಗಳನ್ನ ಯಾರಿಗೆ ಕೊಡಬೇಕು, ಊರ ಮುಂದೆ ಕೊರ್ರವದಲ್ಲ ಅವನಿಗೆ ಕೊಟ್ಟನೆ ಅಂದ್ರೆ ನಮ್ಮ ಮನೆಯಾಗ ಕಸಬರಿಗೆ ತಗೊಳ್ಳೋ ಚಿಂತೆ ಇಲ್ಲ, ದಿವಸ ಕಸಬರಿಗೆ ಪ್ರೀಣ ಬರ್ತಾವ, ಕಸಬರಿಗೆ ಮಗಳನ್ನು ಕೊಡೋದೈತೇನ್ರಿ ಇದೆಲ್ಲ. ಅದರ ಅರ್ಥ ಇದೆಲ್ಲ, ಅದರ ಅರ್ಥ ಅವ್ವ ನನ್ನ ಮಗಳನ್ನು ಯಾರಿಗೆ ಕೊಡಲೆ ಅಂದ್ರೆ ಮಗಳು ಅಂದರೆ ನನ್ನ ಮನಸ್ಸು, ಈ ಮನಸ್ಸನ್ನು ಯಾರಿಗೆ ಕೊಡಲಿ. ಊರ ಮುಂದಿರುವ ಕೊರವಗ ಅಂತಂದರೆ ಕೊರವಗ ಅಲ್ಲ ಗೊರವಗ, ಗೊರವಗ ಅಂದರೆ ಪರಮಾತ್ಮನಿಗೆ, ಪರಮಾತ್ಮನಿಗೆ ನನ್ನ ಮನಸ್ಸನ್ನು ಕೊಟ್ಟನಿ ಅಂತಂದರೆ ಕಸಬರಿಗೆ ಚಿಂತೆ ನನಗಿಲ್ಲ. ಕಸಬರಿಗೆ ಎದಕ್ಕೆ ಬತ್ತಿರಲಿ, ಕಸಬರಿಗೆ ಅಂತಂದರೆ ಕಾಲ ಯಮ ಸಾವಿನ ಚಿಂತೆ ನನಗಿಲ್ಲ. ಮಗಳು ಮನಸ್ಸು ಅನ್ನತಕ್ಕಂಥ ಮಗಳನ್ನು ಪರಮಾತ್ಮನಿಗೆ ನೀಡಿದ್ದಾದರೆ ಹುಟ್ಟು ಸಾವುಗಳು ನನಗಿಲ್ಲ ಅನ್ನತಕ್ಕಂಥ ಆಧ್ಯಾತ್ಮವನ್ನು ಹೇಳುವಂಥ ಜಾನಪದದ ಗರತಿ ಎಷ್ಟು ಅದ್ಭುತ ಸಂದೇಶವನ್ನು ಕೊಡ್ತಾಳೆ. ಆ ಹಿನ್ನೆಲೆಯೊಳಗೆ ಮಕ್ಕಳನ್ನು ಮದುವೆ ಮಾಡ್ತಕ್ಕಂಥದ್ದು ಭಾಳಷ್ಟು ಸಲ ಅಂದ್ಕೋತಿರ್ತೀವಿ, ನಂದೇನು ಇಲ್ಲರಿ ಎಲ್ಲ ದಗದ್ ಮುಗದತಿ, ಅವನಿಗೊಂದೆರಡು ಅಕ್ಕಿ ಕಾಳು ಒಗದ್ನಂದ್ರೆ ಮುಗೀತು ಅಂತಿರ್ತಾರಿಲ್ರಿ. ಎಲ್ಲ ಮಾಡೇನ್ರಿ, ಎಲ್ಲ ರಗಡ್ ಖರೀದಿ ಮಾಡಿನಿ, ರಗಡ್ ಗಳಿಸಿನಿ, ಎಲ್ಲ ಇಟ್ಟಿನಿ, ಮಣಿ ಕೆಟ್ಟಿನಿ, ಎಲ್ಲ ಮಾಡಿನಿ, ಅವಗೊಂದೆರಡು ಅಕ್ಕಿ ಕಾಳು ಒಗದ್ನಿ ಅಂದ್ರೆ ನಾ ಕಣ್ಣು ಮುಸ್ತೀನಿ ಹೇಳ್ತಿರ್ತಾರ. ನೀವು ಒಗಿದಿದ್ರೆ ಅವೇನು ಹಂಗೆ ಕುಂದಿರ್ತಾನನ್ರಿ, ಆ ಇವು ಒಗಿದಿದ್ರೆ ಉಳ್ಕಿದವ್ರು ಒಗ್ಯಾಕೆ ಒಲ್ಲತ್ತಾರೋ ಏನಿಲ್ಲ, ಅದೊಂದು ನಮ್ಮ ಭ್ರಾಂತಿ. ಅಟ್ಟಕ್ಕೆ ಮುಗಿತೈತೇನ್ರಿ, ಅಕ್ಕಿ ಕಾಳು ಬಿದ್ದು ಒಗೋದಂದ್ರೆ ಮುಗಿತೈತೇನ್ರಿ ಒಂದು, ಇಲ್ಲ ಏನಿಲ್ಲ. ಒಂದು ಮಗು ಆತಂದ್ರೆ ಅದನ್ನಟ್ಟು ನೋಡಿ ಆಡಿಸಿ ಇಳಿಸಿನಿ ಅಂದ್ರೆ ಮುಗೀತು. ಮುಂದೆ ಅಕಸ್ಮಾತ್ ಹೆಣ್ಣಾತಂದ್ರೆ ಹೆಣ್ಣಾಗೈತ್ರಿ, ಒಂದು ಗಂಡ ಆತಂದ್ರೆ ಅದನ್ನೊಂದಿಟ್ಟು ಎತ್ತಿ ಇಳಿಸಿ, ಆ ಎತ್ತಿ ಇಳಿಸಿ ಅನ್ನೋದ್ರಾಗ ಇವನ ಎತ್ತಿ ಇಳಿಸಿರ್ತಾರ ಅವ್ರು ಏನ್ರಿ. ಇವೆಲ್ಲ ಸುಮ್ಮನೆ ಮನಸ್ಸಿನ ಸಮಾಧಾನಕ್ಕಾಗಿ ಹೇಳ್ಕೊಳ್ತಕ್ಕಂಥವು. ಆದರೆ ಈ ಬದುಕು ಪ್ರಪಂಚ ನೋಡ್ರಿ, ಹುಟ್ಟಿರ್ತಕ್ಕಂಥ ಮಗಳು ಒಂದಿಲ್ಲ ಒಂದು ದಿವಸ ಮದುವೆ ಮಾಡಿ ಕೊಡಬೇಕು. ಅರ್ಥೋ ಹಿ ಕನ್ಯಾ ಪರಕೀಯೇವ, ಕಾಳಿದಾಸ ಹೇಳ್ತಾನೆ ಈ ಮಾತನ್ನು ಅಭಿಜ್ಞಾನ ಶಾಕುಂತಲೆಯೊಳಗೆ ಹೇಳ್ತಾನೆ. ಅರ್ಥೋ ಹಿ ಕನ್ಯಾ ಪರಕೀಯೇವ, ಎಷ್ಟೊತ್ತಿದ್ರು ಅರ್ಥ ಅಂದರೆ ಏನು, ಅರ್ಥ ಅಂದರೆ ದುಡ್ಡು ಹಣ, ಆಮೇಲೆ ಕನ್ಯಾ ಅಂದರೆ ಮಗಳು ಹೆಣ್ಣು, ಈ ದುಡ್ಡು ಮಗಳು ಇವೆರಡೂ ಎಷ್ಟೊತ್ತಿದ್ರು ಬೇರೆದವ್ರು ಸ್ವತ್ತ. ನಾನು ಇವ ನಾನು ಇದನ್ನು ಮಾಡೀನಿ ಅಂತ ನಾನು ರೂಪುಗೊಳಿಸೀನಿ ಅಂತಂದರೂ ಸಹಿತ ಅವನ್ನು ನಾವಿಟ್ಕೊಳ್ಳೋಕೆ ಬರೋದಿಲ್ಲ. ಇವೆರಡು ಒಮ್ಮಿಲ್ಲ ಒಮ್ಮೆ ಇನ್ನೊಬ್ಬರ ಕೈಗೆ ಹೋಗಬೇಕಾದದ್ದುವೆ. ಆದರೆ ಒಂದು ತೀರ್ಮಾನ ಮಾಡಬೇಕು, ಹೋಗೋಕ್ಕಿಂತ ಮೊದಲು ಎಲ್ಲಿ ಕೊಡಬೇಕು, ಎಂಥಲ್ಲಿ ಕೊಡಬೇಕು ಅನ್ನತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿ ಆ ಮದುವೆಯನ್ನು ನಡೆಸಿಕೊಡ್ತಕ್ಕಂಥದ್ದು ಈ ಜೀವನದೊಳಗೆ ಬದುಕಿನೊಳಗೆ ಹೆಣ್ಣನ್ನು ಪವಿತ್ರ ಭಾವನೆಯಿಂದ ನೋಡ್ರಿ. ಬಸವಣ್ಣನವರ ಪರಿಕಲ್ಪನೆಯೊಳಗೆ ಹೆಣ್ಣು ಕೇವಲ ಹೆಣ್ಣಲ್ಲ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಕ್ಕಂಥದ್ದು. ಹೆಣ್ಣನ್ನು ಹೆಣ್ಣಾಗಿ ನೋಡುವಂಥದ್ದಲ್ಲ ನೋಡ್ರಿ. ಭಾಳ ಮಂದಿ ಅಂತಿರ್ತಾರೆ ಹೆಣ್ಣು ಕೆಟ್ಟ ಅಂತ ಹೇಳ್ತಾರೆ, ಹೆಣ್ಣು ಕೆಟ್ಟ ಅನ್ರಿ. ಹೆಣ್ಣು ಕೆಟ್ಟ ಆಗಿದ್ರೆ ಸಮಾಜದ ವ್ಯವಸ್ಥೆ ಉಳಿತಿರಲಿಲ್ಲ. ಹೆಣ್ಣು ಕೆಟ್ಟಲ್ಲ, ಹೆಣ್ಣನ್ನು ನೋಡುವಂಥ ದೃಷ್ಟಿ ಯಾವಾಗ ಕೆಡ್ತದ ಅವಾಗೆಲ್ಲವೂ ಕೆಟ್ಟಾಗಿ ಪರಿಣಮಿಸ್ತದ. ನೋಡುವ ದೃಷ್ಟಿ ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗಿನೇ, ಎಲ್ಲವೂ ಒಳ್ಳೆಯದೇ. ಬಸವಣ್ಣನವರ ದೃಷ್ಟಿಯಲ್ಲಿ ಹೆಣ್ಣನ್ನು ಎಷ್ಟು ಪೂಜ್ಯ ಭಾವನೆಯಿಂದ, ಎಷ್ಟು ಪವಿತ್ರ ಭಾವನೆಯಿಂದ ಕಾಣ್ತಿದ್ರು. ನೆನ್ಪಿಟ್ಕೋಬೇಕು, ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಹೇಳ್ತಾರೆ. ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ, ಎಲ್ಲಿ
ಹೆಣ್ಣನ್ನು ಗೌರವಿಸಲಾಗ್ತದ, ಎಲ್ಲಿ ಹೆಣ್ಣನ್ನು ಪೂಜ್ಯ ಭಾವನೆಯಿಂದ ನೋಡಲಾಗ್ತದ ಅಂಥ ನಾಡಿನೊಳಗೆ ದೇವತೆಗಳು ವಾಸವಾಗ್ತಾರೆ ಅಂಥೇಳಿ. ಯಾರೋ ಒಬ್ಬರು ಕೇಳಿದ್ರು ನಮಗೆ, ಎಲ್ಲ ದೇವರುಗಳು ಭಾರತದಾಗ ಯಾಕದವ್ರಿ, ಅದರ ಬೇರೆ ಬೇರೆ ದೇಶದೊಳಗೆ ಇನ್ನು ಉಳಿಕಿ ದೇವರುಗಳು ಹುಟ್ಟಲಿಲ್ಲ, ಅಲ್ಲಿ ದೇವರುಗಳು ಇಲ್ಲಲ್ಲ, ಎಲ್ಲ ದೇವ್ರನ್ನ ಇಲ್ಲೇ ಗೋಳೆ ಹಾಕ್ಕೊಂಡು ಕೂತಿರಲ್ಲ ನೀವು ಬುಟ್ಟಿಯಾಗ ಬದ್ನೆಕಾಯಿ ತುಂಬಿಕೊಂಡಂಗಂತ ಕೇಳಿದರು. ಯಾಕೆ ಎಲ್ಲ ದೇವರುಗಳು ಇಲ್ಲದಾವ, ಎಲ್ಲ ದೇವರುಗಳು ಪ್ರಪಂಚದ ಎಲ್ಲ ದೇವರುಗಳು ಇಲ್ಲಿ ಹಾಕದಾವತ್ತಂತಂದರೆ ಅದಕ್ಕೆ ಉತ್ತರ ಇದೆ. ಈ ದೇಶದೊಳಗೆ ಹೆಣ್ಣನ್ನು ಪೂಜ್ಯ ಭಾವನೆಯಿಂದ ಪವಿತ್ರ ದೃಷ್ಟಿಯಿಂದ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ನನ್ನ ಹೆತ್ತ ತಾಯಿ ಅಂತ ಕಾಣುವಂಥ ರಾಷ್ಟ್ರ ಇದು ನನ್ನ ಭಾರತ, ನನ್ನ ಹೆಮ್ಮೆಯ ಭಾರತ. ಆ ಕಾರಣಕ್ಕೆ ಈ ದೇಶವನ್ನು ಪೂಜ್ಯ ಭಾವನೆಯಿಂದ ಕಾಣ್ತೀವಿ. ಈ ದೇಶದೊಳಗೆ ದೇವಾನುದೇವತೆಗಳು ವಾಸಿಸ್ತಾರೆ ಅನ್ನತಕ್ಕಂಥ ನಂಬಿಕೆ ಕೇವಲ ನಂಬಿಕೆಯಲ್ಲ, ಅದರ ಹಿಂದೆ ಸತ್ಯದ ಸಾಕ್ಷಾತ್ಕಾರವಿದೆ ಅನ್ನೋದನ್ನು ನಾವು ಮರಿಬಾರ್ದಲ್ಲ. ಹಾಗೆ ಎಷ್ಟು ಪೂಜ್ಯ ಭಾವನೆಯಿಂದ ಕಂಡಾರೆ ಹೆಣ್ಣನ್ನು. ಶಿವಾಜಿ ಮಹಾರಾಜನ ಮುಂದೆ, ಛತ್ರಪತಿ ಶಿವಾಜಿ ಮಹಾರಾಜನ ಮುಂದೆ ಒಬ್ಬ ಮುಸ್ಲಿಂ ತರುಣಿಯನ್ನು ಹಿಡ್ಕೊಂಡು ತಗೊಂಡು ಬಂದರು, ಬಂಧನ ಮಾಡಿ ತಗೊಂಡು ಬಂದರು ಸೈನಿಕರು. ಸೈನಿಕರು ತಗೊಂಡು ಬಂದು ಶಿವಾಜಿ ಮಹಾರಾಜನ ಮುಂದೆ ಆ ಮುಸ್ಲಿಂ ತರುಣಿಯನ್ನು, ಯುವತಿಯನ್ನು ನಿಲ್ಲಿಸ್ತಾರೆ. ಇಂಥ ಅದ್ಭುತವಾದಂಥ ಸೌಂದರ್ಯವನ್ನು, ಇಷ್ಟು ಸುಂದರಳಾಗಿರ್ತಕ್ಕಂಥ ಹೆಣ್ಣನ್ನು ಜೀವನದೊಳಗೆ ಯಾರೂ ನೋಡೋಕ್ಕೆ ಸಾಧ್ಯವಿಲ್ಲ, ಆಕೆಯನ್ನು ನೀವು ಉಪಪತ್ನಿಯಾಗಿ ಸ್ವೀಕರಿಸಬಹುದು ಅಂತ ಕೊಂಡು ಹೇಳಿ ಶಿವಾಜಿ ಮಹಾರಾಜರಿಗೆ ಹೇಳಿದರು. ಶಿವಾಜಿ ಮಹಾರಾಜ ಒಂದು ಕ್ಷಣ ನೋಡಿದ, ಮತ್ತೊಂದು ಕ್ಷಣ ನೋಡಿದ, ಎಷ್ಟು ನೋಡಿದರೂ ನೋಡಬೇಕನ್ನಿಸುವಂಥ ಸೌಂದರ್ಯ ಶಿವಾಜಿ ಮಹಾರಾಜ ಅಂದ. ಹೌದಲ್ಲ ಅಂದವು, ಹೌದಲ್ಲ, ನನ್ನ ಜೀವನದೊಳಗೆ ಇಂಥ ಸೌಂದರ್ಯವನ್ನು, ಇಂಥ ಸುಂದರತೆಯನ್ನು ನೋಡಿಲ್ಲ, ಇವತ್ತು ನೋಡ್ತಾ ಇದ್ದೀನಿ. ಇದನ್ನು ನೋಡ್ತಿದ್ದ ಹಾಗೆ ಶಿವಾಜಿ ಮಹಾರಾಜನಿಗೇನು ಅನಿಸ್ತು, ನಾನ್ ರಾಜ ಒಂದೇನು ಹತ್ತು ಮದುವೆ ಆಗ್ಬೋದು, ಆಕಿನೇ ಅನ್ನಲಿಲ್ಲ. ಶಿವಾಜಿ ಮಹಾರಾಜ ಹೇಳಿದ, ಇಂಥ ಸೌಂದರ್ಯವನ್ನು ನಾನು ನೋಡಿರಲಿಲ್ಲ, ನಾನು ಭಾಳ ಬೇಗ ಹುಟ್ಟಿಬಿಟ್ಟೆ ಅಂದಂತ ಶಿವಾಜಿ ಮಹಾರಾಜ. ನಾನು ಭಾಳ ಬೇಗ ಹುಟ್ಟಿದೆ, ಇನ್ನೊಂದಿಷ್ಟು ತಡ ಮಾಡಿದರೆ, ಈಕೆ ಹೊಟ್ಟೆಯೊಳಗೆ ಹುಟ್ಟಿದ್ರೆ ಇಷ್ಟು ಚಂದ ನಾನೂ ಇರ್ತಿದ್ನೆಲ್ಲ. ಎಂಥದ್ದು ನೋಡುವ ದೃಷ್ಟಿಪರಕಾಗಬೇಕು, ನೋಡುವ ದೃಷ್ಟಿಯೊಳಗೆ ಬದಲಾವಣೆ. ಕೆಲವು ಮಂದಿ ಅಂತಿರ್ತಾರೆ, ಸಮಾಜದೊಳಗೆ ಬದಲಾವಣೆ ತರ್ರಿ, ಸಮಾಜದೊಳಗೆ ಬದಲಾವಣೆ. ಏನು ತರ್ತೀರಿ ಬದಲಾವಣೆ, ಏನು ತರ್ತೀರಿ? ಅದೇನು ಒಂದು ವಸ್ತುನ ಎತ್ತಿ ತೆಗೆದಿಡು, ನಾವನ್ನು ಅರಿವಿ, ಈ ಕಲರ್ ತೆಗೀರಿ, ಮತ್ತೊಂದು ಕಲರ್ ಹಾಕ್ರಿ ಅನ್ನಕ್ಕ ಏನದು? ಸಮಾಜದಲ್ಲಿ ಬದಲಾವಣೆ ಹೆಂಗೆ ತರೋದು, ಎಲ್ಲಿ ತರೋದು? ಸಮಾಜದೊಳಗೆ ಬದಲಾವಣೆಯನ್ನು ತರುವಂಥದ್ದು ಬೇರೆ ಏನೂ ಅಲ್ಲ, ಇನ್ನೊಬ್ಬರನ್ನು ನೋಡುವ ನಮ್ಮ ದೃಷ್ಟಿ ಬದಲಾದರೆ, ಇನ್ನೊಬ್ಬರನ್ನು ಕಾಣುವ ನಮ್ಮ ದೃಷ್ಟಿಯೊಳಗೆ ಪವಿತ್ರ ಭಾವನೆ ಬಂದರೆ ಅದೇ ಬದಲಾವಣೆ, ಅದೇ ಪರಿವರ್ತನೆ, ಅದೇ ಒಂದು ಕಲ್ಯಾಣ ಅನ್ನತಕ್ಕಂಥ ಮಾತನ್ನು ನಾವು ಮರಿಬಾರ್ದು. ಇದು ನಮ್ಮ ತಿಳುವಳಿಕೆಯಿಂದ ಬರಬೇಕಾದಂಥದ್ದು, ಇನ್ನೊಬ್ಬರ ಒತ್ತಾಯಕ್ಕಲ್ಲ, ನಮ್ಮ ಮನಸಾರ ಇಂಥವುಗಳನ್ನು ನಾವು ರೂಢಿಸಿಕೊಳ್ಬೇಕಾದಂಥದ್ದು. ಆ ಕಾರಣಕ್ಕೆ ನಿಜಗುಂಡ್ರು ಹೇಳ್ತಾರೆ, ವಿಷಮ ಸಂಸಾರವಿದನು ಕನಸಂದರಿ ಅಂತ ಹೇಳಿದರು. ಈ ಸಂಸಾರ ವಿಷಮವಾಗಿರ್ತಕ್ಕಂಥದ್ದು, ಸಮಸಮವಾಗಿ ಇರುವಂಥದ್ದಲ್ಲ. ಇಲ್ಲಿ ಭಾಳಷ್ಟು ಕೊರತೆಗಳಿದಾವೆ, ಭಾಳಷ್ಟು ತೊಂದರೆಗಳಿದಾವೆ, ಭಾಳಷ್ಟು ನೋವುಗಳಿದಾವೆ, ನೆಮ್ಮದಿ ಇಲ್ಲ, ಇದು ವಿಷಮ ಸಂಸಾರ ಅಂತ ಕರ್ಕೊಂಡು ಬಂದರು. ವಿಷಮ ಸಂಸಾರ ಹೌದು, ಆದರೆ ಆ ವಿಷಮ ಸಂಸಾರವನ್ನು ಸಮಗೊಳಿಸಿ, ಹೆಣ್ಣು ಮನಸ್ಸಿ, ಹೆಣ್ಣು ಗಂಡಿನ ಮನಸ್ಸಿನ ಭಾವನೆಗಳನ್ನು ಪರಿವರ್ತಿಸಿ, ಆ ಸಂಸಾರ ವಿಷಮ ಸಂಸಾರವಲ್ಲ, ಅದು ಸುಗಮ ಸಂಸಾರ, ರಾಮಕೃಷ್ಣ ಶಾರದಾ ಮಾತೆ ಬದುಕಿದಂಥ ಪುಣ್ಯದ ಸಂಸಾರದ ರೀತಿಯೊಳಗೆ ಪರಿವರ್ತನೆ ತಂದಿರತಕ್ಕಂಥವರು 12ನೇ ಶತಮಾನದ ಶಿವಶರಣರು ಅನ್ನತಕ್ಕಂಥ ಮಾತನ್ನು ನಾವು ಮರಿಬಾರ್ದು. ಬಸವಣ್ಣನವರು ಭಾಳ ದೊಡ್ಡ ಹೆಜ್ಜೆ, ನಮಗೆ ಬಸವಣ್ಣನವರ ಹೆಜ್ಜೆ ಭಾಳ ದೊಡ್ಡ ಹೆಜ್ಜೆ. ಆನೆ ಹೋದ ಸ್ಥಳದೊಳಗೆ ಎಲ್ಲವೂ ಹೋಗ್ಬೋದು, ಹೌದಿಲ್ರಿ? ಆನೆ ಹೋತು ಅಂದ್ರೆ ಅದ್ರಾಗ ಬೇಕಾದಂಥ ದೊಡ್ಡ ದೊಡ್ಡ ಪ್ರಾಣಿಗಳು ಹೋಗ್ಬೋದು. ಆನೆಕಿತ ದೊಡ್ಡ ಯಾವುದವ್ರಿ, ಆನೆಕಿತ ದೊಡ್ಡ ಪ್ರಾಣಿ ಯಾವುದು? ಆನೆ ಹೋತು ಅಂತಂತಂದರೆ ಬೇಕಾದಂಥ ದೊಡ್ಡ ದೊಡ್ಡ ಪ್ರಾಣಿಗಳಲ್ಲಿ ನಡೆದು ಹೋಗ್ಬೋದು. ನಾವು ನೀವು ಹೋಗ್ಬೇಕಾದ್ರೆ ದಾರಿಯಲ್ಲಿ ಅಂತ ಕೇಳ್ತೀವಿ ನಾವು, ಹೌದಿಲ್ರಿ? ಎಲ್ಲರೇ ಕಾಡಿನೊಳಗೆ ಮತ್ತೊಂದು ಕಡೆ ಹೋಗ್ಬೇಕಾದ್ರೆ ಹಾದಿಲ್ಲ, ಹಾದಿಯಲ್ಲಿ ಹಾದಿ ಯಾವ ಕಡೆ ಅಂತ ಕೇಳ್ತೀವಿ. ಆನೆ ಹಂಗೆ ಕೇಳ್ತೈತೇನ್ರಿ ಕಾಡಿನಾಗ, ಹಾದಿಲ್ಲ ಹಾದಿ ಯಾವ ಕಡೆ ಅಂತೇಳಿ. ಹಾದಿಲ್ಲ ಅಂದರೆ ತನ್ನ ಸೊಂಡಿಲಿನಿಂದ ಗಿಡಗಂಟುಗಳನ್ನು ಕಿತ್ತು ಹಾಕಿ ಹೊಸ ಹಾದಿ ಮಾಡ್ಕೊಂಡು ಹೋಗ್ತೈತೆ ಹೊರತು ಹಾದಿಲ್ಲ ಅಂತ ನಿಲ್ಲೋದಿಲ್ಲ ಆನೆ. ಅದು ಕಾಡಿನೊಳಗೆ ಕಾಡಿನ ಆನೆ, ಅದು ಭಾಳ ವಿಶೇಷವಾದಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಈ ಆನೆ ಸುದ್ದಿ
ಹಾದಿ ಇಲ್ಲ ಅಂದ್ರೆ ಹಾದಿ ಮಾಡ್ಕೊಂಡು ಹೋಗ್ತದ ಬಸವಣ್ಣ. ಹಾದಿ ಇಲ್ಲ ಅಂತ ನಿಲ್ಲಲಿಲ್ಲ, ಹೊಸ ಹಾದಿಯನ್ನೇ ನಿರ್ಮಿಸಿ ಆಧ್ಯಾತ್ಮದ ಆನೆಯಾಗಿ ಸಾಮಾಜಿಕ ಚಳುವಳಿಯನ್ನ ಹೋರಾಟವನ್ನು ಹುಟ್ಟು ಹಾಕಿರ್ತಕ್ಕಂಥ ಬಸವಣ್ಣ ಇಂದಿನ ಶತಮಾನದಲ್ಲ ಸಾವಿರ